ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನೆಲ್ಗೆ ಸ್ವಾಗತ. ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು, ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ, ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ, ಬನ್ನಿ. ಹಲೋ ಹಲೋ, ಯಾರು? ಹಸುಗಳೇನು ಬಡ ದೋಸ್ತ, ಒಂದು ಗಾಡಿ ಕಳ್ಸಿಕೊಡಿದ್ರಲ್ಲ. ಹೌದು ಸರ್, ಅದು ಸೇಲಿಂಗ್ ಇದೆ ನೋಡಿ ಸರ್. ಮಾಡಲ್ ಎಷ್ಟು ಗಾಡಿ ಸರ್? ಮಾಡಲ್ 2027 24 ಸರ್. 24 ಓನರ್? ಓನರ್ ನಾವೇ ಸರ್. ಅಷ್ಟು ಓನರ್? ಎಷ್ಟು ತಿಂಗಳಾಯ್ತು ಗಾಡಿ ಬಂದು? ಸರ್ ಗಾಡಿ ಬಂದು ಆಗಿದೆ ಸರ್, ಒಂದು 9 ತಿಂಗಳೇನು ಆಗಿದೆ ಸರ್. ಡೌನ್ ಪೇಮೆಂಟ್ ಎಷ್ಟು ಆಗಿದ್ದಾರೆ ಗಾಡಿಗೆ ಸರ್? ಇನ್ಸೂರೆನ್ಸ್ ಸೇರಿ ಡೌನ್ ಪೇಮೆಂಟ್ 100,000 16,000 ಚಿಲ್ಲರ್ ಆಗಿದೆ ಸರ್. ರನ್ನಿಂಗ್ ಎಷ್ಟಾಗಿದೆ ಗಾಡಿ ಸರ್? ರನ್ನಿಂಗ್ ಗಾಡಿ ನೋಡ್ರ ಸರ್, ರನ್ನಿಂಗ್ 52,000 ಚಿಲ್ಲರ್ ಹೊಡೈತೆ ಸರ್. ಬಡದಸ್ತಲ್ಲಿ ಯಾವ್ದು ಗಾಡಿ? i3 ನಾ i4 ಯಾವ್ದು ಸರ್? i4 ಸರ್. i4 10 ಅಡಿ ಗಾಡಿ. ಹಾಂ, 9 ಅಡಿ ಗಾಡಿ ಇನ್ನೂ ಕಮ್ಮಿ, 10 ಅಡಿ ಗಾಡಿ ಇನ್ನೂ ಚೆನ್ನಾಗಿ ನೋಡಿ ಸರ್. ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿ ಸರ್? ಇದು ಡೆಫೈಲ್ ಇದೆ, ಒಂದು ಫುಲ್ ಟ್ಯಾಂಕ್ ಮಾಡಿದ್ರೆ ಕರೆಕ್ಟಾಗಿ ಬೆಂಗಳೂರಿನಿಂದ ಹೈದರಾಬಾದ್ಗೆ ಹೋಗುತ್ತೆ ಸರ್. ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ಸಿಲ್ಲ ಗಾಡಿಗೆ ಸರ್? ಎಕ್ಸ್ಟ್ರಾ ಘಟ್ಟ ಕೆಲಸ ಮಾಡಿಸಿದ್ನಿ, ಘಟ್ಟ ಕೆಲಸ 16,000 ಚಿಲ್ಲರ ಆಗಿದೆ. ಇನ್ನು ಮುಂದ್ಗಡೆ ಒಂದೊಂದು ಬ್ಲೇಡ್, ಹಿಂದ್ಗಡೆ ಎರಡು ಬ್ಲೇಡ್ ಮಾಡ್ಸಿದ್ನಿ ಸರ್ ಎಕ್ಸ್ಟ್ರಾ. ಹೌದು ಸರ್. ಈಗ EMI ಎಷ್ಟು ಬರ್ತದೆ ಗಾಡಿಗೆ ಸರ್? 21,000 ಚಿಲ್ಲರ ಇದೆ ಸರ್. 23,000 ಇದು ಲೋನ್ ಕ್ಲಿಯರ್ ಮಾಡ್ಕೊಡ್ತೀರಾ, EMI ಕಂಟಿನ್ಯೂ ಕೊಡ್ತೀರಾ ಸರ್? ಕಂಟಿನ್ಯೂ ಅಂದ್ರೆ ನೀವು ಬೇರೆ ಅವ್ರ EMI ಹಾಕ್ಸ್ಕೊಂಡು ಇದ್ರೆ ಓಕೆ ಸರ್, ಕಂಟಿನ್ಯೂ ಕೊಡಲ್ಲ ಅಂತ ಅವ್ರೆ. ಈಗ ಫುಲ್ ಕ್ಯಾಶ್ ಹೇಳ್ತಾ ಇದ್ರು ಸರ್? ಈಗ ಫುಲ್ ಕ್ಯಾಶ್ ಕೊಡ್ತೀರಾ ಗಾಡಿ ಸರ್? ಕಂಟಿನ್ಯೂ ಪೇಮೆಂಟ್ಸ್ ಅಂದ್ರೆ ನೀವು ಗ್ಯಾರಂಟಿ ಇರ್ತೀರಾ ಕಂತುಗಳು? ಇಲ್ಲ, ನಾವೇನು ತಗೊಳ್ಳಲ್ಲ ಗಾಡಿ, ಯೂಟ್ಯೂಬ್ ಇಂದ ಮಾಡಿದ್ದು, ನಾವೇನು ಪಬ್ಲಿಸಿಟಿ ಮಾಡ್ತೇವೆ ಅಷ್ಟೇ, ಅದಕ್ಕೋಸ್ಕರ ಹೇಳಿದ್ದು. ಇವಾಗ ಅವ್ರಿಗೆ ಎತ್ಕೊಂಡು ಹೋಗ್ತಾರೆ ಕಟ್ತೀರಾ ಅಂತ, ಎತ್ಕೊಂಡು ಹೋಗಿಲ್ಲ ಅಂದ್ರೆ ಏನ್ ಸರ್ ಮಾಡೋದು? ಅದೇ ನಿಮ್ಗೆ ಬಿಟ್ಟಿದ್ದ, ಈಗ ಲೋನ್ ಕ್ಲಿಯರ್ ಮಾಡ್ಕೊಡ್ತೀರಾ ಅಥವಾ ಕಂಟಿನ್ಯೂ ಕೊಡ್ತೀರಾ ಅಂತ ಸರ್? ಕಂಟಿನ್ಯೂ ಕೊಡೋಣ ಅಂತ ನಾವು ರೆಡಿ ಇದ್ದೀರಿ ಸರ್. ಅವ್ರು ಕಟ್ಟಿಲ್ಲ ಅಂತ ಕಾರಣಕ್ಕೆ ಹೆಚ್ಚು ಕಡಿಮೆ ಅಂದ್ರೆ ಅವಾಗ ಏನ್ ಸರ್ ಮಾಡೋದು? ಅದೇನೋ ಹೇಳ್ತಿರೋದು, ನಾನು ಕೇಳ್ತಿರೋದು, ಈಗ ಲೋನ್ ಕಂಟಿನ್ಯೂ ಕೊಡ್ತೀರಾ ಗಾಡಿ, ಅಥವಾ ಲೋನ್ ಕ್ಲಿಯರ್ ಮಾಡಿ ಗಾಡಿ ಕೊಡ್ತೀರಾ ಅಂತ? ಕಂಟಿನ್ಯೂ ಕೊಡ್ತೀರಿ ಸರ್ ನಾವು ರೆಡಿ. ಅದು ಹಿಂಗಾದ್ರೆ ಅದಕ್ಕೆ ಅವ್ರ ಸೊಲ್ಯೂಷನ್ ಏನಿಲ್ಲ ಸರ್. ಹಂಗಾದ್ರೆ ನಿಮಗೆ ಬಿಟ್ಟಿದ್ದನ್ನ ಲಾಯರ್ ಮುಖಾಂತರ ಅಗ್ರಿಮೆಂಟ್ ಮಾಡ್ಕೊಳ್ಳಿ, ಮಾಡ್ಕೊಂಡ್ರೆ ಏನು ಹೆಚ್ಚು ಕಡಿಮೆ ಆಗಲ್ಲ ಸರ್. ಗಾಡಿ ಕೊಡುವಾಗ ವಿಡಿಯೋ ಮಾಡ್ಕೊಳ್ಳಿ ಗಾಡಿದು, ಆ ರೀತಿ ಒಂದು ಅಗ್ರಿಮೆಂಟ್ ಮಾಡಿಸಿ ಗಾಡಿ ಕೊಡಿ. ಈಗ ಸರಿ ಫುಲ್ ಸರ್. ಕ್ಯಾಶ್ ಅವ್ರು ಎಷ್ಟು ಹೇಳ್ತೀರಾ ಗಾಡಿಗೆ ರೇಟು? ಸರ್ ರೇಟ್ ಎಷ್ಟು ಹೇಳ್ತೀರಾ ಗಾಡಿಗೆ? ಕ್ಯಾಶ್ ಅಂದ್ರೆನಾ ಹಾಂ ಸರ್, ನಾವು ಕ್ಯಾಶ್ ಕೊಡಲ್ಲ, ಹ್ಞೂ ಕಂಟಿನ್ಯೂ ಬೇನೆನ್ಸ್ ಕೊಡ್ತೀವಿ, ಅದೇನೋ ಮಾಡಿ ಸರ್. ನಿಮ್ಗೆ ಏನಕ್ಕೇನು ಕೊಡ್ತೀವಿ? ನಾವೇನು ಮಾಡಲ್ಲ, ನಾವು ಪಬ್ಲಿಷ್ ಮಾಡ್ತೀವಿ ಗಾಡಿ, ಕಸ್ಟಮರ್ಸ್ ತಲುಪಿಸ್ತೀವಿ, ನಮ್ಮ ಕಡೆಯಿಂದ ಬಂದರೆ ಲಾಯರ್ ಮುಖಾಂತರ ಅಗ್ರಿಮೆಂಟ್ ಮಾಡಿ ಲೋನ್ ಕಂಟಿನ್ಯೂ ಮೇಲೆ ಗಾಡಿ ಕುಡಿಯೋಣ. ಈಗ ಎಷ್ಟು ಕೈಗೆ ಎಷ್ಟು ಕೇಳ್ತೀರಾ ಅಮೌಂಟು ಸರ್? ನಂಗೆ ಡೌನ್ ಪೇಮೆಂಟ್ ಎಷ್ಟು ಕಟ್ಟಿದ್ದೀನಿ ಅಷ್ಟು ಇದು ಮಾಡಿ ಕಂತಲ್ಲೂ ಏನು ನೋಡಿ ಸರ್. ಡೌನ್ ಪೇಮೆಂಟ್ ಎಷ್ಟು ಮಾಡಿದ್ದೀರಾ? 1,18,000 ಏನು ಮಾಡಿದೆ ಸರ್? 1,16,000 ಚಿಲ್ಡ್ರನ್ ಇದೆ. ಓಕೆ ಓಕೆ ಆಯಿತು, ನಮ್ಮ ಕಡೆಯಿಂದ ಬಂದರೆ ಲೋನ್ ಕಂಟಿನ್ಯೂ ಮೇಲೆ ಗಾಡಿ ಕುಡಿಯೋಣ. ಸರಿ ಸರ್.